ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಹದಿನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ಈಗೋ ದೇವದೂತರು ಬಂದು ಆತನನ್ನು ಉಪಚರಿಸಿದರು ಒಡಂಬಡಿಕೆಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ನಮ್ಮ ಕರ್ತನು ತಂದೆಯಾದ ದೇವರು ಗುರುತಿಸಿದ್ದ ಮಾರ್ಗವನ್ನು ಬಿಟ್ಟು ಬೇರೆ ಎಲ್ಲ ಮಾರ್ಗಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿ ತ್ಯಾಗ ಬಲಿ ಇಕ್ಕಟ್ಟಾದ ದಾರಿಯನ್ನು ಮಾತ್ರ ಅನುಸರಿಸಿದ್ದರಿಂದ ಅದು ನಿಜಕ್ಕೂ ಒಂದು ದೊಡ್ಡ ವಿಜಯವಾಗಿದೆ ಎದುರಾಳಿಯು ಆತನನ್ನು ಹಿಡಿದಿಡಲು ಅಥವಾ ಕೆಲಸ ಮಾಡಲು ಆತನಿಗೆ ಏನೂ ಸಿಗಲಿಲ್ಲ ಆದ್ದರಿಂದ ಆತನನ್ನು ಬಿಟ್ಟು ಹೋದನು ಏಕೆಂದರೆ ನಮ್ಮ ಕರ್ತನು ಯಹೋವನ ವಾಕ್ಯಕ್ಕೆ ಮತ್ತು ಯಹೋವನ ಆತ್ಮಕ್ಕೆ ಸಂಪೂರ್ಣವಾಗಿ ನಿಷ್ಠಾವಂತನಾಗಿದ್ದನು ಇದಾದ ಮೇಲೆ ಅಂದರೆ ಈ ಶೋಧನೆಗಳು ಮುಗಿದ ಮೇಲೆ ಪವಿತ್ರ ದೇವದೂತರು ಬಂದು ಕರ್ತನಿಗೆ ಉಪಚರಿಸಿದರು ನಿಸ್ಸಂದೇಹವಾಗಿ ತನಗಾಗಿ ದೈವಿಕ ಶಕ್ತಿಯನ್ನು ಉಪಯೋಗಿಸಲು ನಿರಾಕರಿಸಿದ್ದರಿಂದ ದೂತರು ಬಂದು ಆತನನ್ನು ಉಲ್ಲಾಸಪಡಿಸುತ್ತಾರೆ ಅಥವಾ ಉಪಚಾರ ಮಾಡುತ್ತಾರೆ ಮತ್ತು ಅಂಥವುಗಳನ್ನು ನಾವು ನಮ್ಮ ಕರ್ತನ ಶಿಷ್ಯರ ಅನುಭವವೆಂದು ಗ್ರಹಿಸಬಹುದು ಜಯದೊಂದಿಗೆ ನಮ್ಮ ಕರ್ತನ ಆಶೀರ್ವಾದ ಬರುತ್ತದೆ ಆತ್ಮದ ಐಕ್ಯತೆ ಹೃದಯದ ಉಲ್ಲಾಸ ದೈವಿಕ ದಯೆಯ ಮನವರಿಕೆಯ ಮುಂದೆ ಬರುವ ಶೋಧನೆಗಳಿಗಾಗಿ ಇನ್ನೂ ಹೆಚ್ಚು ಬಲವನ್ನು ನೀಡುತ್ತದೆ